ಅಷ್ಟೊಂದು ಆಟ ಆಡ್ಬಿಟ್ಟು ಬಂದ್ರೆ ಸಾಕಾಗಿಲ್ವ, ಇಲ್ಲಿ ಬಂದು ಕೂಡ ಹಿಂಗ ಹಂಗೆ ಇಲ್ಲ ಅಂದ್ರೆ ಏನಾಗುತ್ತೆ? ಶೇರ್ ಕೇಳೋ ತರ ಕೇಳ್ತೀರಾ? ನಾನು ಮಾಡಿದ ಕಾಫಿ ಆಗಿರೋದ್ರಿಂದ ನನ್ನ ಕಾಫಿ, ನನ್ನ ಕಾಫಿಯಲ್ಲೇ ಶೇರ್ ಕೇಳ್ತಾರೆ. ಹಲೋ ಸ್ನೇಹಿತರೆ, ಗೀತಾಸ್ ವ್ಲಾಗ್ಸ್ ಇನ್ ಕನ್ನಡಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಬೆಳಿಗ್ಗೆ ಪೂಜೆಯೊಂದಿಗೆ ಇವತ್ತಿನ ವ್ಲಾಗ್ ಅನ್ನ ಶುರು ಮಾಡಿದ್ದೀನಿ. ಹಾಗೆ ಇವತ್ತು ಒಂದು ಸ್ವಲ್ಪ ಸ್ಪೆಷಲ್ ಅಂತ ಹೇಳ್ಬೋದು, ನಮ್ಮ ಯಜಮಾನರ ಫನಿ ವಿಡಿಯೋಸನ್ನು ಕೂಡ ಇದರಲ್ಲಿ ಹಾಕಿದ್ದೀನಿ. ಹಾಗೆ ತುಂಬ ದಿನಗಳ ನಂತರ ಮಾರ್ನಿಂಗ್ ರೂಟೀನ್ ಹೇಗಿರುತ್ತೆ ಅಂತ ಅದನ್ನು ಕೂಡ ಶೇರ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಸ್ಟಡಿ ಹಾಲಿಡೇಸು, ಮಧ್ಯೆ ಮಧ್ಯದಲ್ಲಿ ಇಂಟರ್ನಲ್ಸ್ ಇರುತ್ತೆ, ಏನಾದರೂ ಕಂಬೈನ್ ಸ್ಟಡಿಗೆ ಅಂತ ಮಗ ಹೋಗಬೇಕಾದ್ರೆ ಆವಾಗ ನಾನು ಬ್ರೇಕ್ಫಾಸ್ಟು ಲಂಚು ಎರಡೂ ರೆಡಿ ಮಾಡಬೇಕಾಗತ್ತೆ. ಹಾಗೆ ಇವತ್ತು ಕೂಡ ಆಗಿದೆ, ಇವತ್ತು ಅವನು ಕಾಲೇಜ್ಗೆ ಹೋಗ್ತಾ ಇದ್ದಾನೆ. ಹಾಗಾಗಿ ಇವತ್ತು ಬೇಗನೆ ಎದ್ದು ಬ್ರೇಕ್ಫಾಸ್ಟು ಲಂಚ್ಗೆ ರೆಡಿ ಮಾಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಕಿಚನಲ್ಲಿ ಪಾತ್ರೆಗಳನ್ನೆಲ್ಲ ಅದರದ್ರ ಜಾಗಕ್ಕೆ ಇಟ್ಟುಬಿಟ್ರೆ ನನಗೆ ಎಷ್ಟೋ ಕೆಲಸ ಕಡಿಮೆ ಆಗುತ್ತೆ. ಇವತ್ತು ನಾನು ಬ್ರೇಕ್ಫಾಸ್ಟ್ಗೆ ರವಾ ಇಡ್ಲಿ ಹಾಗೆ ಚಟ್ನಿ ಮಾಡ್ತಾ ಇದ್ದೀನಿ. ನಮಗಂತೂ ತುಂಬಾ ಇಷ್ಟ ರವಾ ಇಡ್ಲಿ, ನಿಮಗೆಲ್ಲ ಯಾರಿಗಿಷ್ಟ ಖಂಡಿತ ನನಗೆ ಹೇಳಿ. ಹಾಗೆ ಈಗ ನಮ್ಮ ಯಜಮಾನರು ಆಟಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ನಾನೀಗ ರವಾ ಇಡ್ಲಿ ಮಿಕ್ಸ್ನ ರೆಡಿ ಮಾಡಿ ಒಂದು 10 ಮಿನಿಟ್ಸು ಅದನ್ನು ಬಿಡಬೇಕು. ಹಾಗೆ ಅದ್ರ ಜೊತೆಗೆ ಸಣ್ಣ ಪುಟ್ಟ ಕೆಲಸಗಳು ಇರುತ್ತೆ. ಮೊದಲಿಗೆ ಹಾಲನ್ನು ಕಾಯಿಸ್ತಾ ಇದ್ದೀನಿ. ಫಸ್ಟ್ ಎಲ್ಲ ನಾನು ಎದ್ದ ತಕ್ಷಣ ಸ್ನಾನ ಮಾಡ್ಕೊಂಡು ಬಂದು ಕಾಫಿನ ಕುಡಿತಾ ಇದ್ದೆ. ಈಗ ರೋಟಿನೇ ಚೇಂಜ್ ಆಗಿಬಿಟ್ಟಿದೆ, ಬ್ರೇಕ್ಫಾಸ್ಟ್ ಆದಮೇಲೆ ನಾನು ಕಾಫಿ ಕುಡಿಯುವಂಥ ಚೇಂಜ್ ಆಗಿಬಿಟ್ಟಿದೆ. ಎಷ್ಟೆಲ್ಲ ಚೇಂಜಸ್ ನಾವು ಮಾಡ್ಕೋಬೇಕು, ಕೆಲವು ಕೆಲಸಗಳನ್ನು ಪ್ಲಾನ್ ಪ್ರಕಾರ ಮಾಡಬೇಕು ಅಂತಂದರೆ ಕೆಲವನ್ನು ನಾವು ಕೂಡ ಚೇಂಜ್ ಮಾಡ್ಕೋಬೇಕಾಗುತ್ತೆ. ಹಾಗೆ ಇವತ್ತು ಮಧ್ಯಾಹ್ನ ಲಂಚ್ಗೆ ಅವನಿಗೆ ಚಪಾತಿ ಮಾಡಿ ಚೆನ್ನಾಗಿ ಮಸಾಲ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಸ್ವಲ್ಪನೇ ನೆನೆಸಿಟ್ಟಿದ್ದೆ, ಹಾಗಾಗಿ ಅದ್ರ ಜೊತೆಗೆ ಆಲೂಗೆಡ್ಡೆ ಕೂಡ ಹಾಕಿ ಮಾಡ್ತಾ ಇದ್ದೀನಿ. ಯಾಕೆಂದರೆ 4 ಜನಕ್ಕೆ ಸಾಕಾಗಬೇಕಲ್ಲ. ಹಾಗಾಗಿ ಹಾಗೆ ಬೆಳಿಗ್ಗೆನೇ ಆಂಟಿ ಕೂಡ ಬಂದಿದ್ದಾರೆ. ಮಕ್ಕಳು ಕಾಲೇಜ್ಗೆ ಹೋಗೋಕ್ಕೆ ಮುಂಚೆನೇ ನನಗೆ ಹೊರಗಡೆ ಕಸ ಗುಡಿಸಿ ರಂಗೋಲಿ ಹಾಕಿರಬೇಕು, ಹಾಗಾಗಿ ಆಂಟಿ ಬೇಗನೆ ಬರ್ತಾರೆ. ಸೊ ಈಗ ಲಂಚ್ ಕೂಡ ರೆಡಿಯಾಗಿದೆ. ಯಾವಾಗಲೂ ಅಷ್ಟೇ, ಟಿಫನ್ ಬಾಕ್ಸ್ಗೆ ಹಾಕಬೇಕಂತಂದರೆ ತಣ್ಣಗೆ ಮಾಡಿ ಹಾಕಬೇಕಾಗತ್ತೆ. ಚಳಿಗಾಲ ಅಂತ ಅಂದ್ಕೊಳ್ತಾ ಇದ್ದೀವಿ, ಆದರೆ ಇನ್ನೇನು ಸಮ್ಮರ್ ಕೂಡ ಶುರು ಆಗೋದ್ರಲ್ಲೇ ಇದೆ, ಅದರ ಎಫೆಕ್ಟು ಆಲ್ರೆಡಿ ಕಾಣಿಸ್ತಾ ಇದೆ. ಸೊ ಹಾಗಾಗಿ ತಣ್ಣಗೆ ಮಾಡಿ ಹಾಕಿದ್ರೇ ಒಳ್ಳೆಯದು, ಇಲ್ಲ ಅಂತಂದರೆ ಕೆಟ್ಟೋಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ತಣ್ಣಗೆ ಮಾಡಿ ಈಗ ಲಂಚ್ ಬಾಕ್ಸನ್ನು ರೆಡಿ ಮಾಡಿದ್ದೀನಿ. ಆಲ್ರೆಡಿ ಅವನು ಬ್ರೇಕ್ಫಾಸ್ಟ್ ತಿಂದಾಯಿತು, ಈಗ ಹೊರಡ್ತಾ ಇದ್ದಾನೆ. ಸೊ ಬೆಳಗ್ಗೆ ರೋಟೀನ್ ಅಬ್ಬಾ ನೋಡಿ ಜಾರಿ ಬಿತ್ತು ಸದ್ಯ. ಇವತ್ತು ಒಂದು ವಾರ ಆದಮೇಲೆ ಅವನು ಕಾಲೇಜಿಗೆ ಹೋಗ್ತಾ ಇದ್ದಾನೆ. ಏನಾದರೂ ಡೌಟ್ಸ್ ಇದ್ದರೆ ಅದನ್ನು ಕ್ಲಿಯರ್ ಮಾಡ್ಕೊಳ್ಳಿಕ್ಕೆ ಹಾಗೆ ಅವ್ರ ಫ್ರೆಂಡ್ಸ್ ಎಲ್ಲ ಬರ್ತಾರೆ. ಕಂಬೈನ್ ಸ್ಟಡಿ ಥರ ಕೂಡ ಆಗ್ಬೋದು, ಏನಾದರೂ ಡೌಟ್ಸ್ ಇದ್ದರೆ ಅವರೆಲ್ಲ ಡಿಸ್ಕಸ್ ಮಾಡಿ ಅದನ್ನ ಕ್ಲಿಯರ್ ಮಾಡ್ಕೊಳ್ತಾರೆ. ಸೊ ಹಾಗಾಗಿ ಹೋಗ್ತಾ ಇದ್ದಾನೆ. ಹಾಗೆ ಲಂಚ್ ಬಾಕ್ಸ್ ರೆಡಿ ಮಾಡಿದ್ದು, ಅವನು ಊಟ ಟೈಮಿಗೆ ಬಂದುಬಿಟ್ರೆ ಪರವಾಗಿಲ್ಲ, ಇಲ್ಲ ಅಂತಂದರೆ ಸ್ವಲ್ಪ ಲೇಟ್ ಆಯಿತು ಅಂದರೆ ಅವನು ಅಲ್ಲೇ ಊಟ ಮಾಡ್ಕೋಬೋದು. ಹಾಗಾಗಿ ಲಂಚ್ ಬಾಕ್ಸನ್ನು ರೆಡಿ ಮಾಡಿದೆ. ನನಗೆ ಸ್ವಲ್ಪ ಟೆನ್ಷನ್ ಕಡಿಮೆ ಆಗುತ್ತೆ, ಒಂದು ಸ್ವಲ್ಪ ಲೇಟ್ ಆಯಿತು ಅಂದರೆ ನೀನು ಊಟಕ್ಕೆ ಬಂದಿಲ್ಲ ಅಂತ ಒಂದು ಟೆನ್ಷನ್ನು ಈಗ ಇರೋದಿಲ್ಲ. ಸೊ ಹಾಗಾಗಿ ಲಂಚ್ ಕೂಡ ರೆಡಿ ಮಾಡಿದ್ದೀನಿ. ಈಗ ಅವನು ಹೊರಡ್ತಾ ಇದ್ದಾನೆ. ಹಾಗೆ ಆಂಟಿ ಕೂಡ ಕಸ ಗುಡಿಸಿ ನೆಲ ಒರೆಸಿ ಈಗ ರಂಗೋಲಿ ಕೂಡ ಹಾಕ್ತಾ ಇದ್ದಾರೆ. ಇವರು ರಂಗೋಲಿಗಳು ತುಂಬ ಚೆನ್ನಾಗಿ ಕೆಲಸ ಕೂಡ ಚೆನ್ನಾಗಿ ಮಾಡ್ತಾರೆ. ಈ ಏಜಲ್ಲಿ ಕೂಡ ಯಾರ ಮೇಲೇನೂ ಡಿಪೆಂಡ್ ಆಗದೆ ಅವರು ಕೆಲಸ ಮಾಡ್ತಾ ಇರೋದು ನನಗೆ ಖುಷಿ ಅಂತ ಅನಿಸುತ್ತೆ. ಈಗ ನನ್ನ ಮಗ ಹೊರಟ, ಹೊರಟಾದ ಮೇಲೆ ಈಗ ನೋಡಿ ಬೆಳಗ್ಗೆ ಅಮೆಝಾನ್ ಮ್ಯೂಸಿಕ್ ಸ್ಟಾರ್ಟ್ ಆಗಿದ್ದು ಇನ್ನೂ ಹೋಗ್ತಾನೆ ಇದೆ. ಈಗ ಕಿಚನಲ್ಲಿ ರಾಶಿ ಕೆಲಸ ಹಂಗೆ ಇದೆ. ಬೆಳಗ್ಗೆ ಟೈಮ್ಗೆ ಸರಿಯಾಗಿ ತಿಂಡಿ ಮತ್ತು ಲಂಚ್ ಎರಡು ರೆಡಿ ಆಗಬೇಕಾಗಿರತ್ತಲ್ಲ, ಹಾಗಾಗಿ ಜಾಸ್ತಿ ಈ ಪಾತ್ರೆಗಳನ್ನು ಕ್ಲೀನ್ ಮಾಡುವಂಥ ಕೆಲಸಕ್ಕೆ ಹೋಗಲ್ಲ ನಾನು. ಅದಕ್ಕೆ ಹೋಯ್ತು ಅಂದರೆ ಇನ್ನೇನೋ ಲೇಟ್ ಆಗಿಬಿಡುತ್ತೆ. ಹಾಗಾಗಿ ಟಿಫನ್ ಆಗಿ ಅವನ ಲಂಚ್ ಪ್ಯಾಕ್ ಎಲ್ಲ ಆದಮೇಲೆ ಆಮೇಲೆ ಕ್ಲೀನ್ ಮಾಡ್ಕೊಳ್ತೀನಿ. ನೋಡಿ ಈಗ ಚೆನ್ನಾಗಿ ಮಸಾಲ ರೆಡಿ ಇದೆ. ಮಧ್ಯಾಹ್ನಕ್ಕೆ ಇದ್ರ ಜೊತೆ ಬಿಸಿ ಬಿಸಿ ಚಪಾತಿ ಮಾಡಿಕೊಂಡ್ರೆ ಆಯಿತು. ಇಷ್ಟು ಆಗೋಷ್ಟರಲ್ಲಿ ನೋಡಿ ಇಷ್ಟು ಪಾತ್ರೆಗಳು ಈಗ ಇದೆ. ಹಾಗೆ ನಮ್ಮದು ಕೂಡ ಬ್ರೇಕ್ಫಾಸ್ಟ್ ಆಗಿಬಿಟ್ರೆ ಅದ್ರ ಜೊತೆನೆ ಒಂದೇ ಸಾರಿ ಕ್ಲೀನ್ ಮಾಡ್ಕೋಬೋದು. ಸೊ ನೋಡೋಣ ಹೇಗಾಗುತ್ತೆ ಅಂತ. ನಾನೇನಾದರೂ ಅರ್ಧ ಕ್ಲೀನ್ ಮಾಡ್ತಾ ಇರುವಾಗ ನಮ್ಮ ಯಜಮಾನರು ಬಂದುಬಿಟ್ರೆ ಆಮೇಲೆ ಅವ್ರಿಗೆ ತಿಂಡಿ ಕೊಡಬೇಕಾಗತ್ತೆ. ಸೊ ಅವ್ರು ಬಂದರೆ ತಿಂಡಿ ಮುಗಿಸಿ ಕ್ಲೀನ್ ಮಾಡ್ತೀನಾ ಅಥವಾ ಕ್ಲೀನ್ ಮಾಡಿಬಿಟ್ಟು ತಿಂಡಿ ಮಾಡ್ತೀನಾ ಅದು ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ, ಅವ್ರು ಯಾವಾಗ ಯಾವ ಟೈಮಿಗೆ ಬರ್ತಾರೆ ಅಂತ. ಸೊ ಈಗ ಹಾಗೆ ಲೈಟಾಗಿ
ಕ್ಲೀನ್ ಮಾಡ್ಕೊಳ್ತೀನಿ. ಸ್ಲ್ಯಾಬ್ ಮೇಲೆಲ್ಲ ಹಿಟ್ಟು ಚೆಲ್ಲಿರತ್ತೆ. ಅಡುಗೆ ಮಾಡಿರುವಾಗ ಸ್ಟೌವ್ ಮೇಲೆ ಮಸಾಲೆ ಆಗಿರ್ಬೋದು, ಒಗ್ಗರಣೆ ಎಣ್ಣೆ ಆಗಿರ್ಬೋದು, ಅದೆಲ್ಲ ಸಿಡ್ದಿರತ್ತೆ. ಸೊ ಹಾಗಾಗಿ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ಪಾತ್ರೆಗಳನ್ನೆಲ್ಲ ತೊಳೆದ್ಮೇಲೆ ಡೀಪ್ ಕ್ಲೀನಿಂಗ್ ಅಂತೂ ಆಗೇ ಆಗುತ್ತೆ. ಬಟ್ ಈಗ ಅಲ್ಲಲ್ಲಿ ಏನಾದರೂ ಚೆಲ್ಲಿರತ್ತೆ, ನೀರು ಚೆಲ್ಲಿರತ್ತೆ, ಪಾತ್ರೆಗಳನ್ನ ಹಾಗಾಗೆ ತೆಗೆದಿಟ್ಟಿರ್ತೀವಿ. ಹಾಗೆ ಅಡುಗೆ ಮಾಡುವಾಗ ಸ್ಪೈಸಸ್ ಡಬ್ಬ ಅದು ಇದು ಅಂತ ಎಲ್ಲ ತೆಗೆದಿರ್ತೀವಿ, ಅದನ್ನೆಲ್ಲನೂ ಅದರದ್ರ ಜಾಗಕ್ಕೆ ಇಟ್ಟಾದ್ಮೇಲೆ ನೋಡಿ ಕಿಚನ್ನು ಈ ರೀತಿ ಕಾಣಿಸ್ತಾ ಇದೆ. ಇನ್ನು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಆಮೇಲೆ ಕಿಚನ್ನ ಕೆಲಸ ಅಂದರೆ ಪಾತ್ರೆಗಳನ್ನು ತೊಳೆಯೋ ಕೆಲಸ ಶುರು ಮಾಡಿಕೊಳ್ಬೇಕು. ನೋಡಿ ಈಗ ಸ್ವಲ್ಪ ಲೈಟಾಗಿ ಕ್ಲೀನ್ ಮಾಡಿರೋದ್ರಿಂದ ಈ ರೀತಿ ಕಾಣಿಸ್ತಾ ಇದೆ. ಅಂದರೆ ಬಂದ ತಕ್ಷಣ ತಿಂಡಿ ಕೇಳಲಿಲ್ಲ, ಬಾಗಿಲು ತೆಗೆದ ತಕ್ಷಣ ತಿಂಡಿ ಎಲ್ಲಿ ಅಂತ ಕೇಳ್ತೀರ, ತಿಂಡಿ ಏನು ಅಂತ ಕೇಳ್ತೀರ. ಬತ್ತು ಬಿಸಿಯಾಗಿದೆ ಫೋನಲ್ಲಿ, ಅಷ್ಟೊಂದು ಭಯನ ರೀ ನಿಮಗೆ ನಾನು ನೋಡಿದ್ರೆ. ನಿಜ ಹೇಳ್ಬೇಕು, ಸುಮ್ಮನೆ ಸುಳ್ಳೆಲ್ಲ ಹೇಳ್ಬಾರ್ದಪ್ಪ. ಓ ನಿಜವಾಗ್ಯೋ, ಸರಿ ಬನ್ನಿ, ತಿಂಡಿ ರೆಡಿ ಇದೆ, ತಿಂಡಿ ಮಾಡೋದಂತೆ. ಸುಮ್ಮನೆ ತಮಾಷೆ ಮಾಡ್ತಾ ಆಡ್ತಾರೆ ನಮ್ಮ ಯಜಮಾನ್ರು. ಸೊ ಬ್ರೇಕ್ಫಾಸ್ಟ್, ಈಗ ಬ್ರೇಕ್ಫಾಸ್ಟ್ ಟೈಮು, ಇಟ್ಕೊಂಡು ಮಾತಾಡ್ಬೇಕು. ಆಂಡಿ ಆಗಿರುತ್ತೆ ಆಕ್ಚುಲಿ, ಇದ್ರಲ್ಲಿ ಹಾಕೊಂಡ್ರೆ ಏನು ಟ್ರೈಪಾಡಲ್ಲಿ ಸ್ವಲ್ಪ ಒಂದೊಂದ್ಸರಿ ಉಲ್ಟಾ ಉಲ್ಟಾ ಆಗ್ಬಿಡುತ್ತೆ. ಟ್ರೈಪಾಡಲ್ಲಿ ಹಾಕೊಂಡ್ರೆ ಟ್ರೈಪಾಡ್ನ ಇಟ್ಕೊಂಡು ಓಡಾಡ್ತಾ ಇರಬೇಕು. ಅದಕ್ಕೆ ಇದು ಈಸಿ ನನಗೆ, ಜಾಸ್ತಿ ಟ್ರೈಪಾಡ್ ಯೂಸ್ ಮಾಡೋದಿಲ್ಲ. ಯೂಟ್ಯೂಬ್ ಇದಕ್ಕೆ ಅಂತ ಕ್ಯಾಮ್ರಾ, ಸಾರಿ ಯೂಟ್ಯೂಬ್ಗೆ ಅಂತ ಏನು ತೊಗೊಂಡಿಲ್ಲ. ನಮ್ಮದು ಕ್ಯಾಮ್ರಾನಲ್ಲಿ ಟ್ರೈಪಾಡ್ ಸಿಕ್ಕಿತ್ತು, ಅದನ್ನೇ ಬಳಸ್ತೀನಿ ಯಾವಾಗಲಾದರೂ ರೇರಾಗಿ. ಇಲ್ಲಾಂತಂದರೆ ಹಿಂಗೆ ಅಲ್ಲಿ ಇಲ್ಲಿ ಇಲ್ಲಿ ಎಲ್ಲಿ ಎಲ್ಲೆಲ್ಲಿ ಜಾಗ ಆಗುತ್ತೋ ಅಲ್ಲೆಲ್ಲ ನನ್ನ ಮೊಬೈಲ್ನ ಇಟ್ಕೊಂಡು ವೀಡಿಯೋ ಮಾಡೋದು. ಸೊ ಈಗ ಬ್ರೇಕ್ಫಾಸ್ಟ್ ವೆಯ್ಟ್ ಮಾಡ್ತಾ ಇದ್ದಾರೆ ನಮ್ಮ ಯಜಮಾನರಿಗೆ. ಫಸ್ಟ್ ಬ್ರೇಕ್ಫಾಸ್ಟ್ ಕೊಟ್ಬಿಡ್ತೀನಿ, ಆಮೇಲೆ ನಾನು ಕೂಡ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಕಿಚನ್ ಕ್ಲೀನ್ ಮಾಡಬೇಕು. ಅಷ್ಟೊಂದು ಪಾತ್ರೆಗಳಿದೆ ಕ್ಲೀನ್ ಮಾಡೋಕ್ಕೆ. ಅಡುಗೆ ಕೆಲಸ ಆಲ್ಮೋಸ್ಟ್ ಆಗಿದೆ, ಚಪಾತಿ ಮಾತ್ರ ಮಾಡ್ಕೋಬೇಕು, ಅದು ಮಧ್ಯಾಹ್ನಕ್ಕೆ ಮಾಡ್ಕೊಳ್ಳೋಣ. ಸದ್ಯಕ್ಕೆ ಬ್ರೇಕ್ಫಾಸ್ಟ್ ಟೈಮ್, ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋಣ. ಬನ್ನಿ ರವಾ ಇಡ್ಲಿ. ಏನು ಎಕ್ಸಸೈಸ್ ಅಲ್ಲಿ ಅಷ್ಟೊಂದು ಆಟಾಡ್ಬಿಟ್ಟು ಬಂದು ಸಾಕಾಗಿಲ್ವೋ, ಇಲ್ಲಿ ಬಂದು ಕೂಡ ಹಿಂಗೆ ಎಕ್ಸಸೈಸ್ ಮಾಡ್ಬೇಕಾ? ನಿನ್ ಮುಂದೆ ನಿಂತ್ಕೋಬೇಕಂದ್ರೆ ಸ್ವಲ್ಪ ಎಕ್ಸಸೈಸ್ ಮಾಡಿ, ಇಲ್ಲಾಂದ್ರೆ ಏನಾಗುತ್ತೆ? ಭಯ ಆಗುತ್ತೆ. ನಾನೇನು ದೊಡ್ಡವ್ರು ದಾದನೋ ರೌಡಿನಾ? ಹೌದು ಹೌದಾ, ದೊಡ್ಡ ರಾಕ್ಷಸಿ. ಅಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ಯಾರೋ ಹೇಳ್ತಾರಲ್ಲ, ನೀವು ಇದು ವೈರಲ್ ಆಗಿತ್ತು, ಗಂಡನ್ ಹೇಳ್ತಾರೆ ನೀನು ಬರುವಾಗ ನೂರು ಜನ ಜೊತೆ ಬಂದೆ, ಆಮೇಲೆ ಸಾವಿರ ಜನ ಜೊತೆ ಬಂದೆ, ನಾನ್ ನೋಡು ನಿಮ್ ಮನೆಗೆ ಒಬ್ಳೆ ಬಂದೆ ಅಂತ. ಹಂಗೆ ಅಷ್ಟೊಂದು ಸ್ಟ್ರಾಂಗ್ ನಾನು. ಓಕೆ ಸರಿ, ಬ್ರೇಕ್ಫಾಸ್ಟ್ ಮಾಡು ಬನ್ನಿ, ಬ್ರೇಕ್ಫಾಸ್ಟ್ ಮಾಡು ಬನ್ನಿ. ಅಷ್ಟೊಂದು ಡೌಟಾ ನನಗೆ? ಇದು ಸ್ವಲ್ಪ ಸಿಹಿ ಅಂತ ಅನ್ಸುತ್ತೆ ಈ ಸ್ವೀಟ್ ಚಟ್ನಿ, ಅದಕ್ಕೆ ಒಂಚೂರು ಉಪ್ಪಿನಕಾಯಿ ಹಾಕ್ಕೊಳ್ತೀನಿ. ನಿಮಗೆ ಬೇಕಾ ಇಡ್ಲಿ ಚಟ್ನಿ ಉಪ್ಪಿನಕಾಯಿ? ರೇರ್ ಕಾಂಬಿನೇಷನ್ ಅಲ್ಲ ರೀ ಚಟ್ನಿ, ತುಂಬ ಸ್ವೀಟ್, ಸ್ವಲ್ಪ ಸ್ವೀಟ್ ಆಗಿರುತ್ತೆ ಇದು. ಕಡಲೆ ಬೀಜದ ಚಟ್ನಿ ನಮ್ಮ ಮಕ್ಕಳಿಗೆ ಇದೇ ಜಾಸ್ತಿ ಇಷ್ಟ, ದಿನಾ ಮಾಡಿಕೊಟ್ರು ತಿಂತಾರೆ. ರವೆ ಇಡ್ಲಿ ಜೊತೆ ಇದೇ ಬೇಕು ಅಂತ ನನ್ನ ಚಿಕ್ಕ ಮಗ ಹೇಳೋದು. ಹೊರಗಡೆ ನೋಡ್ತಾ ಇದ್ದೀನಿ, ಮ್ಯಾಟ್ ನೆನೆಸಿಟ್ಬಿಟ್ಟು ಮರ್ತೆ ಹೋಗ್ಬಿಟ್ಟಿದ್ದೀನಿ. ಆಂಟಿ ಬಂದರೆ ಅವ್ರಿಗೆ ಹೇಳಬೇಕಾಗಿತ್ತು ವಾಷಿಂಗ್ಗೆ. ಹೊರಗಡೆ ಇಟ್ಟರೆ ಅವ್ರು ನೋಡಿರ್ತಾರೆ, ನಾನು ಒಳಗಡೆನೆ ಇಟ್ಟಿದ್ದೀನಿ, ಮರ್ತೆ ಹೋಗ್ಬಿಟ್ಟೆ ನೋಡಿ. ಮ್ಯಾಟ್ ವಾಷಿಂಗ್ ಹೇಳಪ್ಪ, ನೋಡಿದ್ರೆ ಗೊತ್ತಾಗಲ್ವಾ ಹೇಳ್ಬೇಕಾ? ಇಲ್ಲಿಟ್ಟಿದ್ದೀನಿ ನೋಡಿ, ಇಲ್ಲಿಟ್ಟಿದ್ದೀನಿ, ಅಲ್ಲಿಂದ ಕಾಣಲ್ಲ. ಇಲ್ಲ ಇಟ್ಟಿಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ತಿಂಡಿ ಎಲ್ಲ ಆಯಿತು, ಈಗ ಕಾಫಿ ಕುಡಿಯೋ ಟೈಮ್, ಅವರು ಕುಡಿತಾರಲ್ಲ, ಸೊ ಹಾಗಾಗಿ ಈಗ ಇಟ್ಟಿದ್ದೀನಿ ಕಾಫಿಗೆ. ಸೊ ಈಗ ಹಾಲು ಕಾಯಿಸಿ, ಬೆಳಿಗ್ಗೆನೆ ಕಾಯಿಸಿಟ್ಟಿದ್ದೆ, ಸೊ ಈಗ ಬಿಸಿ ಮಾಡ್ಕೋಬೇಕು. ಈಗ ಚಳಿಗೆ ಬಿಸಿ ಬಿಸಿಯಾಗಿ ಇರಬೇಕು, ಮತ್ತೆ ಬೇಗ ತಣ್ಣಕ್ಕೂ ಆಗ್ಬಿಡುತ್ತೆ. ಹಾಗೆ ಈಗ ಕಾಫಿ ರೆಡಿ ಆಗಿದೆ,
ಇನ್ಸ್ಟೆಂಟ್ ಕಾಫಿನ ನಾನು ಹೀಗೆ ಮಾಡ್ಕೊಳ್ತೀನಿ. ನನಗೆ ಕೋಥಾಸ್ ಕಾಫಿ ಅಷ್ಟೊಂದು ಇಷ್ಟ ಆಗಲ್ಲ, ಪ್ಲೇಟ್ ಇಲ್ಲ, ಹಾಗೆ ತಗೊಂಡು ಹೋಗ್ತಾ ಇದ್ದೀನಿ ಕಾಫಿ. ಸೊ ನಮ್ಮನೆಯಲ್ಲಿ ಇನ್ಸ್ಟೆಂಟ್ ಕಾಫಿನೇ ಅಭ್ಯಾಸ ನನಗೆ. ಆಲ್ಮೋಸ್ಟ್ ತುಂಬ ವರ್ಷಗಳಿಂದ ಇದು ಅಭ್ಯಾಸ ಇನ್ಸ್ಟೆಂಟ್ ಕಾಫಿ. ಅದು ಸನ್ರೈಸ್, ಸನ್ರೈಸ್ ಬಿಟ್ಟರೆ ಬೇರೆ ಯಾವುದು ಕುಡಿತಾ ಇರಲಿಲ್ಲ. ಕೆಲವು ದಿನ ಬ್ರೂ ಕುಡಿತಾ ಇದ್ದೆ, ನಮ್ಮ ಮದುವೆ ಆದ ಹೊಸದರಲ್ಲಿ ಬ್ರೂ ಕುಡಿತಾ ಇದ್ದೆ. ಅದ್ರ ಬಾಕ್ಸ್ಗಳನ್ನೆಲ್ಲ ಬೇಳೆ ಮತ್ತು ಬೇರೆ ಏನಾದರೂ ಸ್ಪೈಸಸ್ ಹಾಕೋಕ್ಕೆ ಯೂಸ್ ಮಾಡ್ಕೊಳ್ತಾ ಇದ್ದೆ. ಒಳ್ಳೆ ಜಾರ್ ಸಿಗ್ತಾ ಇತ್ತು ಅದರಲ್ಲಿ, ಸೊ ಹಾಗಾಗಿ ಆಮೇಲೆ ಯಾಕೋ ಇಷ್ಟ ಆಗಿಲ್ಲ, ಮತ್ತೆ ಇದಕ್ಕೆ ಶಿಫ್ಟ್ ಆಗಿಬಿಟ್ಟೆ. ನಮ್ಮ ಅತ್ತೆ ಮನೆಯಲ್ಲಿ ನಮ್ಮ ಅತ್ತೆ ಕೂಡ ಇನ್ಸ್ಟೆಂಟ್ ಕಾಫಿನೇ ಕುಡಿತಾ ಇದ್ದಿದ್ದು, ಅವ್ರಿಗೂ ತುಂಬ ಇಷ್ಟ ಈ ಕಾಫಿ. ಇದು ಸ್ವಲ್ಪ ಹೀಟ್ ಆಗುತ್ತೆ ಅಂತಾರೆ, ಬಟ್ ನನಗೆ ಅಭ್ಯಾಸ ಆಗಿಬಿಟ್ಟಿದೆ. ಆಲ್ಮೋಸ್ಟ್ 27-30 ಇಯರ್ಸಿಂದ ಈ ಕಾಫಿನ ಕುಡಿತಾ ಇರೋದು. ಸೊ ಹಂಗಾಗಿ ಇದು ಅಭ್ಯಾಸ ಇರೋದ್ರಿಂದ ನನಗೇನು ಹಂಗೆ ಅನಿಸಲ್ಲ. ಕೆಲವ್ರು ಹೇಳ್ತಾರೆ ಇನ್ಸ್ಟೆಂಟ್ ಕಾಫಿ ಕುಡಿಯೋದ್ರಿಂದ ಸ್ವಲ್ಪ ಹೀಟ್ ಆಗುತ್ತೆ ಅಂತ. ಎರಡೇ ಟೈಮ್ ಕುಡಿಯೋದು, ಒಂದೊಂದು ಸಾರಿ ಜಾಸ್ತಿ ಅಂದರೆ 3 ಟೈಮ್ ಕುಡಿತೀನಿ. ಅದು ಅರ್ಧ ಅರ್ಧ ಕಪ್ಪು. ಫಸ್ಟು ಒಂದು ಗ್ಲಾಸ್ ಕುಡಿತಾ ಇದೆ, ಇವಾಗ ನಮ್ಮ ಯಜಮಾನ್ರಿಂದ ಅರ್ಧ ಕಪ್ ಆಗಿಬಿಟ್ಟಿದೆ. ಅವರು ಶೇರ್ ಕೇಳ್ತಾರೆ ನನ್ನ ಕಾಫಿನ. ನನ್ನ ಕಾಫಿಯಲ್ಲಿ ಪ್ರಾಪರ್ಟಿಗೆ ಶೇರ್ ಕೇಳೋ ಥರ ಕೇಳ್ತೀರ ಅಲ್ಲ ಕಾಫಿನ, ನನಗೂ ಬೇಕು ಕಾಫಿ ಅಂತ. ಹೌದು, ನನ್ನ ಕಾಫಿ, ನಾನು ಮಾಡೋ ಕಾಫಿ. ಸೊ ಅದಕ್ಕೆ ಅದು ನಾನು ಮಾಡಿದ ಕಾಫಿ ಆಗಿರೋದ್ರಿಂದ ನನ್ನ ಕಾಫಿ, ನನ್ನ ಕಾಫಿಯಲ್ಲೇ ಶೇರ್ ಕೇಳ್ತಾರೆ ನಮ್ಮ ಯಜಮಾನ್ರು. ಸೊ ಏನು ಮಾಡೋಕ್ಕಾಗಲ್ಲ, ಸ್ವಲ್ಪ ಕಡಿಮೆನೇ ಆಯಿತು. ಹಾಗಾಗಿ ಜಾಸ್ತಿ ಕಾಫಿ ಏನು ಕುಡಿಯಲ್ಲ. ಕೆಲವ್ರಿಗೆಲ್ಲ ಅಭ್ಯಾಸ ಇರುತ್ತಲ್ಲ, ಹಾಫ್ ಆನ್ ಅವರ್ಗೂ ಒಂದೊಂದು ಸಾರಿ ಟೀ ಕುಡಿಯೋದು ಇಲ್ಲ ಕಾಫಿ ಕುಡಿಯೋದು. ನೋಡಿ ಈಗ ಫುಲ್ ಗ್ಲಾಸ್ ಕುಡಿತಾ ಇದೆ, ಈಗ ಇಷ್ಟಕ್ಕೆ ಬಂದಿದೆ. ಇದೆಲ್ಲ ನೊರೆ, ಅದಕ್ಕೆ ಜಾಸ್ತಿ ಥರ ಅನ್ನಿಸ್ತಾ ಇದೆ. ಈಗ ಕಾಫಿ ಕುಡಿದ್ಬಿಟ್ಟು ಆಮೇಲೆ ಕಿಚನ್ ಕ್ಲೀನ್ ಮಾಡಿಬಿಟ್ಟು ಇನ್ನೇನು ಕೆಲಸ ಇಲ್ಲ. ಬೆಳಗ್ಗೆ ಎಲ್ಲ ಸ್ನಾನ ಎಲ್ಲ ಆಗಿ ಅಡುಗೆನೂ ಅರ್ಧಂಬರ್ಧ ಆಗಿದೆ. ಸೊ ಇನ್ನು ಮತ್ತು ಮನೇನೂ ನಾನು ರಾತ್ರಿನೇ ಕ್ಲೀನ್ ಮಾಡಿಬಿಡ್ತೀನಿ. ಸೊ ಈಗೇನು ಕೆಲಸ ಇಲ್ಲ, ಇನ್ನು ಸಾಯಂಕಾಲಕ್ಕೆ ಸ್ವಲ್ಪ ಕೆಲಸ ಇರುತ್ತೆ, ಮಧ್ಯಾಹ್ನಕ್ಕೆ ಚಪಾತಿ ಮಾಡ್ಕೊಳ್ಳೋಕೆ ಕೆಲಸ ಇರುತ್ತೆ. ಈಗ ಕಾಫಿ ಕುಡಿದು ಪಾತ್ರೆಗಳನ್ನು ತೊಳೆದ್ಬಿಟ್ಟು ಆಮೇಲೆ ನೋಡೋಣ ಇನ್ನೇನಾದರೂ ಕೆಲಸ ಬಾಕಿ ಇದೆಯಾ ಅಥವಾ ಏನು ಮಾಡ್ತೀನಿ. ಇಲ್ಲ ಅಂದರೆ ಬೆಚ್ಚಗೆ ಮಲ್ಕೊಂಬಿಡ್ತೀನಿ, ಚಳಿ ಬೇರೆ ಗೊತ್ತಿಲ್ಲ. ಬೆಳಗ್ಗೆ ಸ್ವಲ್ಪ ಬೇಗ ಎದ್ದೊಳ್ತೀನಿ, ರಾತ್ರಿ ಲೇಟಾಗಿ ಮಲ್ಕೊತೀನಿ. ನನ್ನ ಯೂಟ್ಯೂಬ್ ಇಲ್ಲ ಏನೋ ಒಂದು ನೋಡ್ತಾ ಕೂತ್ಕೊಳ್ತೀನಿ, ಅದಕ್ಕೆ ಲೇಟಾಗಿ ಬಿಡುತ್ತೆ. ಬೆಳಗ್ಗೆ ಬೇಗ ಎದ್ದೊಳ್ಬೇಕು. ಹಾಗಾಗಿ ಬೆಳಗ್ಗೆ ತಿಂಡಿ ತಿಂದು ಕಾಫಿ ಕುಡಿದ ತಕ್ಷಣ ಏನೋ ಟಿ ವಿ ನೋಡ್ತಾ ಇರು ಇಲ್ಲ ಏನೋ ಮಾತಾಡ್ತಾ ಇದ್ದಂಗೆ ನನಗೆ ಹಂಗೆ ನಿದ್ದೆ ಬಂದುಬಿಡುತ್ತೆ. ಅದು ಅಭ್ಯಾಸ ಆಗಿಬಿಟ್ಟಿದೆ ಈಗ, ಗೊತ್ತಿಲ್ಲ. ಈಗ ನಿದ್ದೆ ಮಾಡಿಬಿಟ್ರು ಮಾಡಿಬಿಡ್ತೀನಿ. ಅದಕ್ಕೆ ಮುಂಚೆ ಕಿಚನ್ ಕ್ಲೀನ್ ಮಾಡ್ತೀನಿ, ಇಲ್ಲ ಅಂತಂದರೆ ನೋಡೋಣ ಹೆಂಗಾಗುತ್ತೆ ಹಾಗೆ. ಓಕೆ, ಈಗ ಕಾಫಿ ಕುಡಿದ್ಬಿಡ್ತೀನಿ. ಹಾಗೆ ಇವತ್ತಿನ ವ್ಲಾಗನ್ನು ಕೂಡ ಇಲ್ಲಿಗೆ ಮುಗಿಸ್ತೀನಿ. ಹೇಗೆ ಅನಿಸ್ತು ಈ ವ್ಲಾಗು ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಹಾಗೆ ವಿಡಿಯೋನ ಆದಷ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಪಕ್ಕದಲ್ಲೇ ಬರೋ ಬೆಲ್ ಐಕನ್ನ ಮರೆತು ಕ್ಲಿಕ್ ಮಾಡಿ ಅಂತ ಹೇಳ್ತಾ ನಾನು ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.